ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಹೀರೆಕಾಯಿ ಬಜ್ಜಿ ಚಳಿ ಶುರು ಆಗತ್ತತ್ರಿ ಸಂಜೆ ಟೈಮ್ನಾಗ ಏನಾರು ತಿನ್ನಬೇಕು ಅಂತ ಅನ್ನಿಸ್ತಿರ್ತತಿ ಒಂದು ಕಪ್ ಚಾ ಜೋಡಿ ಈ ಬಿಸಿ ಬಿಸಿ ಹೀರೆಕಾಯಿ ಬಜ್ಜಿ ಇದ್ಬಿಟ್ರೆ ಅದ್ಭುತ ಅಂತ ಹೇಳ್ಬೋದು ಬರ್ರಿ ಹಂಗಾದ್ರೆ ತಡ ಮಾಡೋದು ಬೇಡ ಹೆಂಗೆ ಮಾಡೋದು ಅಂತ ನೋಡೋನು ಮೊದಲಿಗೆ ನಾನು ಒಂದು ಮೀಡಿಯಮ್ ಸೈಜ್ ಹೀರೆಕಾಯಿ ತೊಗೊಂಡೆ ನೋಡ್ರಿ ಇದು ಭಾಳ ಎಳೆ ಐತಿ ಎಳೆದಿದ್ರೆ ರುಚಿ ಅಂತ ಹೇಳ್ಬೋದು ಹೀರೆಕಾಯಿ ಬಜ್ಜಿ ಹೀರೆಕಾಯಿ ಬಜ್ಜಿ ಮಾಡೋಕ್ಕಿಂತ ಮೊದಲು ಹೀರೆಕಾಯಿನೆಲ್ಲ ಚೆಂದಾಗೆ ತೊಳೆದು ಸಿಪ್ಪೆ ಎಲ್ಲ ರೀ ಹೀರೆಕಾಯಿ ಸಿಪ್ಪೆ ಎಲ್ಲ ತೆಗ್ದಾಯ್ತು ರೀ ನೆಕ್ಸ್ಟ್ ಏನು ಮಾಡಬೇಕಾ ಅಂದ್ರೆ ರೌಂಡ್ ರೌಂಡ್ ಶೇಪ್ ಒಳಗೆ ನಾನು ಹೀರೆಕಾಯಿ ಬಜ್ಜಿಗೆ ಕಟ್ ಮಾಡ್ಕೊಳಾಕತ್ತೇನಿ ಭಾಳ ದಪ್ಪನೂ ಅಲ್ಲ ಭಾಳ ತೆಳ್ಗು ಅಲ್ಲ ಆ ರೀತಿ ನಾನು ಕಟ್ ಮಾಡ್ಕೊಳಾಕತ್ತೇನೆ ರೀ ಅಗ್ದಿ ತೆಳ್ಗಾಗಿಬಿಟ್ರು ಬಜ್ಜಿ ಚಲೋ ಆಗಂಗಿಲ್ಲ ಭಾಳ ದಪ್ಪ ಆದ್ರೂ ಹೀರೆಕಾಯಿ ಬಜ್ಜಿ ಚಲೋ ಆಗಂಗಿಲ್ಲ ಸೊ ನೋಡಿಕೊಂಡು ಮೀಡಿಯಮ್ ಸೈಜ್ ಒಳಗೆ ನಾನು ಕಟ್ ಮಾಡ್ಕೊಳಾಕತ್ತೀನಿ ಇಷ್ಟರೊಳಗೆ ಆರಾಮಾಗಿ ನಾಲ್ಕು ಮಂದಿ ತಿನ್ಬೋದ್ರಿ ಬಜ್ಜಿನ ಈಗ ಹೀರೆಕಾಯಿನ ಕಟ್ ಮಾಡ್ಕೊಂಡಾಯ್ತು ರೀ ನೆಕ್ಸ್ಟು ಹಿಟ್ಟು ಕಲಿಸ್ಕೊಳ್ಳೋನು ಬರ್ರಿ ಈಗ ನೋಡಿರಿ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡೇನಿ ಅದಾದಮೇಲೆ ಒಂದು ಕಾಲು ಅಥವಾ ಚಮಚ ಆದಷ್ಟು ಅರಿಶಿನ ಅದಾದಮೇಲೆ ಖಾರಕ್ಕೆ ಅನುಗುಣವಾಗಿ ಅಚ್ಚ ಖಾರದ ಪುಡಿ ಕಾಲು ಚಮಚದಷ್ಟು ಜೀರಿಗೆ ಹಾಕ್ಬೇಕ್ರಿ ಅದಾದಮೇಲೆ ಒಂದು ಅರ್ಧ ಚಮಚಾದಷ್ಟು ಅಜ್ವಾಯನ್ ಅಥವಾ ಓಂಕಾಳು ಇದನ್ನು ಕೈಯಿಂದ ತಿಕ್ಕಿ ರೀ ಕೈಯಿಂದ ತಿಕ್ಕೋದ್ರಿಂದ ಒಳ್ಳೆ ಘಮ ರೀ ಅಜ್ವಾಯಿನು ಹಾಗಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳಕತ್ತೀ ಅದಾದಮೇಲೆ ಅರ್ಧ ಚಮಚದಷ್ಟು ಧನಿಯಾ ಪುಡಿ ಸೇರಿಸ್ಕೊಳತ್ತೀ ಧನಿಯಾ ಪುಡಿ ಸೇರಿಸ್ಕೊಳೋದ್ರಿಂದ ಒಳ್ಳೆ ಘಮ ಬರ್ತದ್ರಿ ಬಜ್ಜಿಗೆ ಹಂಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಈಗ ಒಂದು ಚಮಚದಿಂದ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗ್ತತ್ರಿ ಅಗದಿ ಟೇಸ್ಟು ಆಗ್ತಾವ ಆಮೇಲೆ ಜಾಸ್ತಿ ಎಣ್ಣೆನೂ ಕುಡಿಯೋಂಗಿಲ್ಲ ಹಾಗಾಗಿ ಪಟ್ಟಂತ ಮಾಡ್ಕೊಂಡ್ಬಿಡ್ಬೋದು ಈ ಹೀರೆಕಾಯಿ ಬಜ್ಜಿನ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ಸ್ವಲ್ಪ ಸ್ವಲ್ಪನ ನೀರು ಸೇರಿಸ್ಕೊಂಡು ಕಡಲೆ ಹಿಟ್ಟನ್ನು ಕಲಿಸ್ಕೊಬೇಕಾಗ್ತತಿ ಪೂರ್ತಿ ನೀರು ನೀರು ಮಾಡ್ಕೊಂಬಿಟ್ರೆ ಏನಾಗ್ತೈತೆ ಅಂದ್ರೆ ಕಡಲೆ ಹಿಟ್ಟು ಹೀರೆಕಾಯಿಗೆ ಹತ್ಕೊಳ್ಳೋಂಗಿಲ್ಲ ಸೊ ಹಾಗಾಗಿ ಪೂರ್ತಿ ಗಟ್ಟಿನೂ ಅಲ್ಲ ಪೂರ್ತಿ ನೀರು ಅಲ್ಲ ಆ ಹದದೊಳಗೆ ನಾನು ಕಲ್ಸ್ಕೊಳತ್ತೇನೆ ನೋಡಿರಿ ಇನ್ನೊಂದು ಸ್ವಲ್ಪ ನೀರು ಹಾಕೊಳತ್ತೆ ನಾನು ಭಾಳ ಗಟ್ಟಿಯಾಗಿತ್ತು ಹಿಟ್ಟು ನೀವು ಇದೇ ಹಿಟ್ಟನ್ನು ಉಪಯೋಗಿಸ್ಕೊಂಡು ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ಬೋದು ಇಲ್ಲ ಅಂದ್ರೆ ಮೆಣಸಿನಕಾಯಿ ಬಜ್ಜಿ ಕೂಡ ಮಾಡ್ಬೋದು ರೀ ಈಗ ಚೆಂದಾಗೆ ಚಮಚದಿಂದ ಈ ಥರ ತಿರ್ಗಿಸ್ಕೊತಾನೆ ಇರ್ಬೇಕು ರೀ ಒಂದು ಐದು ನಿಮಿಷ ಕೈ ಬಿಡ್ದ ಈ ಥರ ನೋಡ್ರಿ ಕೈಯಿಂದ ತಿರ್ಗಿಸ್ಕೊತ ಇರಬೇಕು ಯಾಕಂದ್ರೆ ಹಿಟ್ಟು ಚೆಂದಾಗೆ ಉಬ್ಬಿ ಬಂದಂಗೆ ಅನಿಸ್ತತ್ರಿ ಮತ್ತು ನೀವು ಸೋಡಾ ಹಾಕೋದು ಬೇಡ ಈ ಥರ ನೀವು ಚೆಂದಗೆ ಹಿಟ್ಟನ್ನು ಒಂದು ಐದು ನಿಮಿಷ ಕೈ ಬಿಡ್ದ ಕಲಿಸ್ಕೊಂಡ್ರೆ ಮಸ್ತಾಗೆ ಉಬ್ಬಿ ಬರ್ತಾವ್ರಿ ಹೀರೆಕಾಯಿ ಬಜ್ಜಿ ಸೊ ನೋಡಿರಿ ಈ ಥರ ಐದು ನಿಮಿಷ ನಾನು ಚೆಂದಾಗೆ ಚಮಚದಿಂದ ತಿರುಗಿಸ್ಕೊಳಾಕತ್ತೇನಿ ಬೇಕಂದ್ರೆ ನೀವು ಕೈಯಿಂದನೂ ಈ ಥರ ರೀ ನೋಡ್ರಿ ಈಗ ಹಿಟ್ಟು ಯಾವ ರೀತಿ ನಾನು ಕಲಿಸ್ಕೊಂಡೇನಿ ಯಾವ ಕನ್ಸಿಸ್ಟೆನ್ಸಿ ಒಳಗೈತೆ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಈಗ ನೆಕ್ಸ್ಟು ಎಣ್ಣೆ ಕಾಯಕ್ಕೆ ಇಟ್ಕೊಂಡತ್ರಿ ಎಣ್ಣೆ ಚೆಂದಾಗೆ ಕಾದತ್ತಿ ಬಜ್ಜಿ ಮಾಡೋಕೆ ನಾನು ಚೆಕ್ ಮಾಡೋಕೆ ಸ್ವಲ್ಪೇ ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡತ್ತೇನೆ ಹಿಟ್ಟು ಹಾಕಿದ ತಕ್ಷಣ ಮ್ಯಾಲೆ ಬಂದುಬಿಟ್ರೆ ಎಣ್ಣೆ ಚೆಂದಾಗೆ ಪರ್ಫೆಕ್ಟ್ ಕಾದತ್ತಂದಂಗ್ರಿ ಈಗ ನಾನು ಕಡಲೆ ಹಿಟ್ಟೊಳಗೆ ಒಂದೊಂದು ಹೀರೆಕಾಯಿ ಪೀಸನ್ನ ಈ ಥರ ಎದ್ದು ಎಣ್ಣೆ ಒಳಗೆ ರೀ ಕಡಲೆ ಹಿಟ್ಟು ಹೀರೆಕಾಯಿ ಚೆಂದಾಗೆ ಹತ್ಕೊಂಡಿರ್ಬೇಕು ರೀ ಎಲ್ಲ ಕಡೆ ಸೊ ಒಂದೊಂದಾಗಿ ನಾನು ಕಾದಿರೋ ಎಣ್ಣೆ ಒಳಗೆ ಬಿಡಾಕತ್ತೇನಿ ಎಣ್ಣೆ ಪೂರ್ತಿ ಕಾದಿರ್ಬೇಕು ರೀ ಆದ್ರೆ ಮೀಡಿಯಮ್ ಉರಿ ಇಟ್ಕೊಂಡು ಹೀರೆಕಾಯಿ ಬಜ್ಜಿನ ಮಾಡಬೇಕಾಗ್ತತಿ ಇಲ್ಲ ಅಂದ್ರೆ ಏನಾಗ್ತೈತಿ ಜೋರು ಉರಿ ಒಳಗೆ ನಾವು ಮಾಡಿದ್ರೆ ಮ್ಯಾಲಷ್ಟೇ ಒಂಥರ ಕಲರ್ ಚೇಂಜ್ ಆಗ್ತಾವೆ ಒಳಗೆ ಹಸಿ ಹಸಿ ರೀ ಹಾಗಾಗಿ ಮೀಡಿಯಮ್ ಉರಿ ಒಳಗನ ಕಾದಿರೋ ಎಣ್ಣೆ ಒಳಗೆ ಹೀರೆಕಾಯಿ ಬಜ್ಜಿನ ಮಾಡ್ಕೋಬೇಕಾಗ್ತೈತಿ ನೋಡಿರಿ ಸೋಡಾ ಹಾಕೇ ಇಲ್ಲ ಆದರೂ ಕೂಡ ಬಜ್ಜಿ ಎಷ್ಟು ಚೆಂದ ಉಬ್ಬಾತಾವಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಸೋಡಾ ಹಾಕೋದ್ರಿಂದ ಬಜ್ಜಿ ಎಣ್ಣೆ ಕುಡಿತಾವ್ರಿ ಹಾಗಾಗಿ ಎಣ್ಣೆ ಹಾಕ್ದನ ಮಾಡೋದು ಒಳ್ಳೆಯದು ಸೊ ನೋಡ್ರಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಪರ್ಫೆಕ್ಟಾಗಿರೋಂತಹ ರುಚಿಯಾದ ಹೀರೆಕಾಯಿ ಬಜ್ಜಿ ರೆಡಿ ಆದಂಗೆ ನೋಡಿರಿ ನಾನು ಆಲ್ರೆಡಿ ಹೇಳ್ದಂಗೆ ಬಜ್ಜಿ ಎಷ್ಟು ಚೆಂದ ಉಬ್ಬಿ ಬಂದ ನಿಮ್ಗೆ ಗೊತ್ತಾಗತ್ತಿರ್ಬೋದು ನೆಕ್ಸ್ಟ್ ಬ್ಯಾಚ್ ಕೂಡ ನಾನು ಅದೇ ರೀತಿ ಬಜ್ಜಿ ಮಾಡತ್ತೇನೆ ಇದನ್ನ ಮಾಡಕ್ಕೆ ಜಾಸ್ತಿ ಹತ್ತಂಗಿಲ್ಲ ಹತ್ತಂಗಿಲ್ಲರಿ ಮನೆಯೊಳಗೆ ಕಡಲೆ ಹಿಟ್ಟಿದ್ದೇ ಇರ್ತೈತಿ ಒಂದು ಹೀರೆಕಾಯಿ ಇದ್ಬಿಟ್ರೆ ಸಾಕು ರುಚಿ ರುಚಿಯಾದ ಹೀರೆಕಾಯಿ ಬಜ್ಜಿ ರೆಡಿ ಆದಂಗೆ ನೋಡಿದ್ರಲ್ರಿ ಇವತ್ತಿನ ಸ್ಪೆಷಲ್ ಹೀರೆಕಾಯಿ ಬಜ್ಜಿ ಹೆಂಗೆ ಮಾಡೋದು ಅಂಥೇಳಿ ನಿಮ್ಮೆಲ್ರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗೈತಿ ಅಂತ ಅನ್ಕೊಳ್ತೇನೆ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿರಿ ಹಂಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಏನೇನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಮತ್ತು ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಶರಣ್ ರೀ ಧನ್ಯವಾದ